ಓಂ ಶಾಂತಿ. ಮುರುಳಿ ದಿನಾಂಕ 21/1/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶ್ರೀಮಂತದಂತೆ ಪ್ರತಿಯೊಂದು ಹೆಜ್ಜೆಯನ್ನು ಇಡಿ. ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಿಮ್ಮ ನಡತೆ, ನಿಮ್ಮ ವ್ಯವಹಾರ ಚೆನ್ನಾಗಿರಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ಶಿವತಂದೆ ಹೃದಯವನ್ನು ಯಾರು ಗೆಲ್ಲಲು ಸಾಧ್ಯ? ಉತ್ತರ, ಬ್ರಹ್ಮ ತಂದೆ ಯಾವ ಮಗುವಿನ ಬಗ್ಗೆ ಗ್ಯಾರಂಟಿಯನ್ನು ನೀಡುತ್ತಾರೋ, ಈ ಮಗು ಸೇವಾದಾರಿ ಮಗು ಆಗಿದೆ. ಈ ಮಗು ಎಲ್ಲರಿಗೂ ಸುಖವನ್ನೇ ನೀಡುತ್ತದೆ. ಈ ಮಗು ಮನಸ್ಸಾ ವಾಚಾ ಕರ್ಮಣ ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಬ್ರಹ್ಮ ತಂದೆ ಯಾವಾಗ ಯಾವ ಮಗುವಿನ ಬಗ್ಗೆ ಇಂತಹ ಮಾತನ್ನು ಹೇಳುತ್ತಾರೋ, ಆಗ ಆ ಮಕ್ಕಳು ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ. ಇನ್ನೊಂದು ಪ್ರಶ್ನೆ, ಈ ಸಮಯದಲ್ಲಿ ಆತ್ಮಿಕ ಸೇವಕ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ನೀವು ಯಾವ ಸೇವೆಯನ್ನು ಮಾಡುತ್ತೀರಾ? ಉತ್ತರ, ಇಡೀ ವಿಶ್ವವನ್ನು ಪಾವನ ಮಾಡುವುದರ ಜೊತೆಗೆ ಪಂಚತತ್ವವನ್ನು ಕೂಡ ಪಾವನ ಮಾಡುವಂತಹ ಸೇವೆಯನ್ನು ಆತ್ಮಿಕ ಸೇವಕರಾದ ನೀವು ಮಾಡುತ್ತೀರಾ? ಆದ್ದರಿಂದ ನೀವು ಸತ್ಯ ಸತ್ಯ ಸಮಾಜ ಸೇವಕರಾಗಿದ್ದೀರಾ. ಇಂದಿನ ಗೀತೆಯಾಗಿದೆ, ಮಾತ್ಪಿತಾರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಹಾಗೆ ನೋಡಿದರೆ ಲೌಕಿಕ ತಂದೆ ತಾಯಿಯ ಮೂಲಕ ಅನೇಕ ಮಕ್ಕಳು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಮಕ್ಕಳು ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ತಂದೆ ತಾಯಿ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಲೌಕಿಕ ತಂದೆ ತಾಯಿಯ ಬಗ್ಗೆ ಡಂಗುರವನ್ನು ಸಾರಿಸುವುದಿಲ್ಲ. ಡಂಗುರವನ್ನು ಸಾರಿಸುವುದು ಅಂದರೆ ಅವರ ಬಗ್ಗೆ ಅನೇಕರು ತಿಳಿದುಕೊಳ್ಳುವುದು. ಬೇಹದ್ದಿನ ತಂದೆಯ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ನೀವು ಮಾತ್ಪಿತ ಆಗಿದ್ದೀರಾ, ನಾನು ನಿಮಗೆ ಬಾಲಕ ಆಗಿದ್ದೇನೆ. ನಿಮ್ಮ ಕೃಪೆ ಅಥವಾ ನಿಮ್ಮ ಆಶೀರ್ವಾದದಿಂದ ಅಪಾರ ಸುಖ ಸಿಗುತ್ತದೆ ಎಂದು ಭಾರತದ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಅವಶ್ಯವಾಗಿ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಭಾರತದಲ್ಲೇ ಮಹಿಮೆಯನ್ನು ಮಾಡಲಾಗುತ್ತದೆ. ಈಗ ನೀವು ತಕ್ಷಣ ಬೇಹದ್ದಿನ ಕಡೆ ಹೋಗಬೇಕು. ನಿಮ್ಮ ಬುದ್ಧಿ ಹೇಳುತ್ತದೆ ಸ್ವರ್ಗದ ರಚಯಿತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಎಂದು. ಸ್ವರ್ಗದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ. ಸ್ವರ್ಗದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಆದ್ದರಿಂದ ಗಾಯನವನ್ನು ಮಾಡಲಾಗುತ್ತದೆ. ದುಃಖದ ಸಮಯದಲ್ಲಿ ಎಲ್ಲರೂ ಸ್ಮರಣೆಯನ್ನು ಮಾಡುತ್ತಾರೆ. ಸುಖ ಇದ್ದಾಗ ಯಾರೂ ಸ್ಮರಣೆಯನ್ನು ಮಾಡುವುದಿಲ್ಲ ಎಂದು. ಅರ್ಧ ಕಲ್ಪ ದುಃಖ ಇರುತ್ತದೆ. ಆದ್ದರಿಂದ ದುಃಖದ ಜಗತ್ತಿನಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ಸತ್ಯುಗದಲ್ಲಿ ಅಪಾರ ಸುಖ ಇದೆ. ಆದ್ದರಿಂದ ಸತ್ಯುಗದಲ್ಲಿ ಯಾರು ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ. ಮನುಷ್ಯರು ಈಗ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಯಾವ ಜ್ಞಾನದ ಮಾತನ್ನು ಮನುಷ್ಯರು ಅರ್ಥ ಮಾಡಿಕೊಂಡಿಲ್ಲ. ಕಲಿಯುಗದಲ್ಲಿ ಅಪಾರ ದುಃಖ ಇದೆ. ಕಲಿಯುಗದಲ್ಲಿ ಬಹಳಷ್ಟು ಗಲಾಟೆ ಹೊಡೆದಾಟ ನಡೆಯುತ್ತಿರುತ್ತದೆ. ಬಹಳಷ್ಟು ಶಿಕ್ಷಣವನ್ನು ಕಲಿತಿರುವ ಓದಿರುವ ವಿದ್ವಾನ್ ಪಂಡಿತರಿಗೂ ಕೂಡ ಈ ಗೀತೆಗಳ ಅರ್ಥ ಸ್ವಲ್ಪ ಕೂಡ ಗೊತ್ತಿಲ್ಲ. ನೀವು ಮಾತ್ಪಿತ ಆಗಿದ್ದೀರಾ ಎಂದು ವಿದ್ವಾನ್ ಪಂಡಿತರು ಕೂಡ ಗಾಯನವನ್ನು ಮಾಡುತ್ತಾರೆ. ಆದರೆ ಇದು ಯಾವ ಮಾತ್ಪಿತಾರ ಮಹಿಮೆ ಅನ್ನುವುದು ಅವರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇದು ಅನೇಕರ ಮಾತಾಗಿದೆ. ಎಲ್ಲರೂ ಈಶ್ವರ ತಂದೆಗೆ ಸಂತಾನರಾಗಿದ್ದೇವೆ. ಆದರೆ ಈ ಸಮಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದೇವೆ. ಅಪಾರ ಸುಖ ಈಗ ಯಾರ ಜೀವನದಲ್ಲೂ ಇಲ್ಲ. ಪರಮಾತ್ಮ ತಂದೆಯ ಕೃಪೆಯ ಮೂಲಕ ಎಲ್ಲರಿಗೂ ಸುಖ ಸಿಗಲೇಬೇಕು. ಅಕೃಪೆಯ ಮೂಲಕ ಎಲ್ಲರೂ ದುಃಖಿಗಳಾಗುತ್ತಾರೆ. ಪರಮಾತ್ಮ ತಂದೆಗೆ ಕೃಪಾಳು ಎಂದು ಗಾಯನವನ್ನು ಮಾಡಲಾಗುತ್ತದೆ. ಸಾಧು ಸಂತರಿಗೂ ಕೂಡ ಕೃಪಾಳು ಎಂದು ಕರೆಯುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಭಕ್ತಿ ಮಾರ್ಗದಲ್ಲಿ ನೀವು ಮಾತ್ಪಿತ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ. ಈ ಗಾಯನ ಯಥಾರ್ಥವಾದ ಗಾಯನ ಆಗಿದೆ. ಆದರೆ ಯಾರು ಬುದ್ಧಿವಂತರಾಗಿದ್ದಾರೋ ಅವರು ಪುನಃ ಕೇಳುತ್ತಾರೆ. ಪರಮಾತ್ಮ ಗಾಡ್ ಫಾದರ್ ಅಂದರೆ ತಂದೆ ಆಗಿದ್ದಾರೆ ಅಂದ ಮೇಲೆ ಪುನಃ ಪರಮಾತ್ಮನಿಗೆ ಮಾತೆ ಎಂದು ನೀವು ಹೇಗೆ ಕರೆಯುತ್ತೀರಾ? ಪರಮಾತ್ಮ ಗಾಡ್ ಫಾದರ್ ಆಗಿದ್ದಾರೆ, ಪರಮಾತ್ಮನಿಗೆ ಗಾಡ್ ಫಾದರ್ ಎಂದು ಕರೆಯುತ್ತೇವೆ ಅಂದ ಮೇಲೆ ಅವರು ಪರಮಪಿತ ಆಗಿದ್ದಾರೆ. ತಂದೆಯಾದಂತಹ ಪರಮಾತ್ಮನಿಗೆ ಪುನಃ ನೀವು ತಾಯಿ ಎಂದು ಹೇಗೆ ಕರೆಯುತ್ತೀರಾ? ಅಂದ ಮೇಲೆ ಎಲ್ಲರ ಬುದ್ಧಿ ಜಗದಂಬೆಯ ಕಡೆ ಹೋಗುತ್ತದೆ. ಯಾವಾಗ ಜಗದಂಬೆಯ ಕಡೆ ಬುದ್ಧಿ ಹೋಗುತ್ತದೆಯೋ ಆಗ ಪುನಃ ಜಗತ್ಪಿತನ ಕಡೆ ಕೂಡ ಬುದ್ಧಿ ಹೋಗಬೇಕು. ಈಗ ಬ್ರಹ್ಮ ಸರಸ್ವತಿ ಅಂತೂ ಭಗವಂತ ಅಲ್ಲ, ಮಾತ್ಪಿತ ಎಂದು ಬ್ರಹ್ಮ ಸರಸ್ವತಿಗೆ ನಾವು ಮಹಿಮೆಯನ್ನು ಮಾಡುವುದಿಲ್ಲ. ಬ್ರಹ್ಮ ಸರಸ್ವತಿಯ ಸಮ್ಮುಖದಲ್ಲಿ ಅವರಿಗೆ ಮಾತ್ಪಿತ ಎಂದು ಕರೆದರೂ ಕೂಡ ಅದು ತಪ್ಪು ಶಬ್ದ ಆಗಿದೆ. ಮನುಷ್ಯರು ಪರಂಪಿತ ಪರಮಾತ್ಮ ತಂದೆಗೆ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಪರಮಾತ್ಮ ಹೇಗೆ ಮಾತ್ಪಿತ ಆಗುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈಗ
ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಮಾತ್ಪಿತಾರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮಾತ್ಪಿತಾರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮನ ಶ್ರೀಮಂತದಂತೆ ನಡೆಯಿರಿ. ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಮ್ಮ ನಡತೆ, ನಮ್ಮ ವ್ಯವಹಾರ ಚೆನ್ನಾಗಿರಬೇಕು. ಆಗ ತನ್ನಷ್ಟಕ್ಕೆ ತಾನೇ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನಮ್ಮ ನಡತೆ ಚೆನ್ನಾಗಿ ಇರದೇ ಇದ್ದರೆ, ನಾವು ಯಾರಿಗಾದರೂ ದುಃಖವನ್ನು ನೀಡಿದರೆ, ನಾವು ಮಾತ್ಪಿತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ, ಅಥವಾ ಅನ್ಯರಿಗೆ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸದೇ ಇದ್ದರೆ ನಮಗೆ ಪರಮಾತ್ಮ ತಂದೆಯ ಆಶೀರ್ವಾದ ಸಿಗಲು ಸಾಧ್ಯ ಇಲ್ಲ. ಪುನಃ ನಾವು ಅಪಾರ ಸುಖವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ. ಈ ಬ್ರಹ್ಮ ತಂದೆಯ ಹೃದಯವನ್ನು ಮೊದಲು ನಾವು ಗೆಲ್ಲಬೇಕು. ಆಗ ನಾವು ಶಿವತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ. ಮಾತ್ಪಿತ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಲಾಗುತ್ತದೆ. ಮಾತ್ಪಿತ ಎಂದು ಕರೆದಾಗ ಬೇಹದ್ದಿನ ಮಾತ್ಪಿತಾರ ಕಡೆ ನಿಮ್ಮ ಬುದ್ಧಿ ಹೋಗಬೇಕು. ಬ್ರಹ್ಮನ ಕಡೆ ಯಾರ ಬುದ್ಧಿಯೂ ಹೋಗುವುದಿಲ್ಲ. ಮಾತ್ಪಿತ ಎಂದು ಕರೆದಾಗ ಯಾರಿಗೂ ಬ್ರಹ್ಮ ತಂದೆಯ ನೆನಪು ಬರುವುದಿಲ್ಲ. ಬಲೆ ಕೆಲವರ ಬುದ್ಧಿಯೋಗ ಜಗದಂಬೆಯ ಜೊತೆಗೆ ಜೋಡಣೆ ಆಗುತ್ತದೆ. ಮಾತೆ ಎಂದು ಕರೆದಾಗ ಕೆಲವರಿಗೆ ಜಗದಂಬೆಯ ನೆನಪು ಬರುತ್ತದೆ. ಜಗದಂಬೆಯ ಮಂದಿರದಲ್ಲಿ ಬಹಳಷ್ಟು ಜಾತ್ರೆಗಳು ನಡೆಯುತ್ತದೆ, ಆದರೆ ಜಗದಂಬೆಯ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿದೆ, ಕಾಯಿದೆಗನುಸಾರವಾಗಿ ಈ ಬ್ರಹ್ಮ ನಮಗೆ ಸತ್ಯ ಸತ್ಯ ಮಾತೆಯಾಗಿದ್ದಾರೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಇದೇ ರೀತಿ ಬ್ರಹ್ಮ ತಂದೆಯನ್ನು ನೀವು ನೆನಪು ಮಾಡುತ್ತೀರಾ? ಈ ಬ್ರಹ್ಮ ನಮಗೆ ಮಾತೆ ಕೂಡ ಆಗಿದ್ದಾರೆ. ನೀವು ಪತ್ರವನ್ನು ಬರೆದಾಗ ಶುಭಾಬಾ ಕೇರ್ ಆಫ್ ಬ್ರಹ್ಮ ಎಂದು ಪತ್ರವನ್ನು ಬರೆಯುತ್ತೀರಾ. ಅಂದ ಮೇಲೆ ಬ್ರಹ್ಮ ನಮಗೆ ಮಾತೆಯಾಗಿದ್ದಾರೆ, ಬ್ರಹ್ಮ ಮಾತೆಯಾಗಿದ್ದಾರೆ, ಪುನಃ ಬ್ರಹ್ಮ ಪಿತಾ ಕೂಡ ಆಗಿದ್ದಾರೆ. ಈಗ ಮಕ್ಕಳಾದ ನೀವು ಮೊದಲು ಈ ಬ್ರಹ್ಮ ತಂದೆಯ ಹೃದಯವನ್ನು ಗೆಲ್ಲಬೇಕು. ಏಕೆಂದರೆ ಬ್ರಹ್ಮನ ತಲುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ. ಯಾವಾಗ ಬ್ರಹ್ಮ ತಂದೆ ನಿಮ್ಮ ಬಗ್ಗೆ ಗ್ಯಾರಂಟಿಯನ್ನು ನೀಡುತ್ತಾರೆ, ಪರಮಾತ್ಮ ಶಿವ ತಂದೆ ಈ ಮಗು ಬಹಳ ಒಳ್ಳೆಯ ಸೇವಾದಾರಿ ಮಗು ಆಗಿದೆ, ಈ ಮಗು ಎಲ್ಲರಿಗೂ ಸುಖವನ್ನೇ ನೀಡುತ್ತದೆ, ಈ ಮಗು ಮನಸಾ ವಾಚಾ ಕರ್ಮಣ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಎಂದು ಬ್ರಹ್ಮ ತಂದೆ ನಿಮ್ಮ ಬಗ್ಗೆ ಶಿವತಂದೆಯ ಸಮ್ಮುಖದಲ್ಲಿ ಹೇಳಿದಾಗ ನೀವು ಶಿವತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ. ಮನಸಾ ವಾಚಾ ಕರ್ಮಣ, ನೀವು ಎಂತಹ ಕರ್ಮವನ್ನು ಮಾಡಬೇಕು ಅಂದರೆ ನಿಮ್ಮ ಕರ್ಮದ ಮೂಲಕ ಎಲ್ಲರಿಗೂ ಸುಖ ಸಿಗಬೇಕು. ಮನಸಾ ವಾಚಾ ಕರ್ಮಣ, ನೀವು ಮಾಡುವ ಕರ್ಮದ ಮೂಲಕ ಎಲ್ಲರಿಗೂ ಸುಖ ಸಿಗಬೇಕು. ಈಗ ನೀವು ಯಾವ ಶಬ್ದವನ್ನು ಮಾತನಾಡುತ್ತೀರೋ ಆ ಶಬ್ದದ ಮೂಲಕ ಎಲ್ಲರಿಗೂ ಸುಖ ಸಿಗಬೇಕು. ಈಗ ನೀವು ಯಾರಿಗೂ ದುಃಖವನ್ನು ಕೊಡಬಾರದು. ದುಃಖವನ್ನು ನೀಡುವ ವಿಚಾರ ಮೊದಲು ಮನಸ್ಸಿನಲ್ಲಿ ಬರುತ್ತದೆ, ನಂತರ ಕರ್ಮದ ಮೂಲಕ ನೀವು ದುಃಖವನ್ನು ನೀಡಿದರೆ ನಿಮ್ಮ ಮೂಲಕ ಪಾಪ ಕರ್ಮ ನಡೆದಂತೆ, ನೀವು ಪಾಪ ಕರ್ಮವನ್ನು ಮಾಡಿದಂತೆ. ಮನಸ್ಸಿನಲ್ಲಿ ಬಿರುಗಾಳಿ ಬಹಳಷ್ಟು ಬರುತ್ತದೆ, ಆದರೆ ಕರ್ಮೇಂದ್ರಿಯದ ಮೂಲಕ ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ಒಂದು ವೇಳೆ ಯಾರಾದರೂ ನಿಮ್ಮ ಜೊತೆಗೆ ಮುನಿಸಿಕೊಂಡರೆ ನೀವು ಬಂದು ಪರಮಾತ್ಮ ತಂದೆಯನ್ನು ಕೇಳಬೇಕು, ಬಾಬಾ ಈ ಮಾತಿನ ಕಾರಣ ಇವರು ಮುನಿಸಿಕೊಂಡಿದ್ದಾರೆ ಎಂದು. ಆಗ ಪರಮಾತ್ಮ ತಂದೆ ಅವರಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ಯಾವುದೇ ಮಾತಿರಬಹುದು, ಮೊದಲು ಮನಸ್ಸಿನಲ್ಲಿ ಬರುತ್ತದೆ. ಯಾವುದೇ ಪ್ರಕಾರದ ಮಾಯೆಯ ಬಿರುಗಾಳಿ ಇರಬಹುದು, ಮೊದಲು ಮನಸ್ಸಿನಲ್ಲಿ ಬರುತ್ತದೆ, ನಂತರ ವಾಣಿಯಲ್ಲಿ ಬರುತ್ತದೆ. ವಾಣಿಯ ಮೂಲಕ ನೀವು ಯಾರಿಗಾದರೂ ದುಃಖವನ್ನು ಕೊಟ್ಟರೆ ನೀವು ಕರ್ಮದ ಮೂಲಕ ದುಃಖವನ್ನು ಕೊಟ್ಟಂತೆ. ಒಂದು ವೇಳೆ ಮಕ್ಕಳಾದ ನೀವು ಮಾತ್ಪಿತಾರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂದರೆ ಅವರ ಶ್ರೀಮಂತದಂತೆ ನಡೆಯಬೇಕು. ಇದು ಬಹಳ ರಹಸ್ಯದ ಮಾತಾಗಿದೆ. ಒಬ್ಬ ಪರಮಾತ್ಮ ತಂದೆಗೆ ನಾವು ಮಾತ್ಪಿತ ಎಂದು ಕರೆಯುತ್ತೇವೆ. ಈ ಬ್ರಹ್ಮ ತಂದೆ ದೊಡ್ಡ ಮಾತೆಯಾಗಿದ್ದಾರೆ. ಈಗ ಈ ಬ್ರಹ್ಮ ತಂದೆಗೆ ತಾಯಿ ಯಾರಾಗಿದ್ದಾರೆ? ಈ ಬ್ರಹ್ಮ ತಂದೆ ನಮ್ಮೆಲ್ಲರಿಗೂ ದೊಡ್ಡ ಮಾತೆಯಾಗಿದ್ದಾರೆ. ಈಗ ತಂದೆಯಾದಂತಹ ಬ್ರಹ್ಮನಿಗೆ ಯಾರು ತಾಯಿಯಾಗಿದ್ದಾರೆ? ಈ ಬ್ರಹ್ಮ ಯಾರಿಗೆ ಮಾತೆ ಎಂದು ಕರೆಯಬೇಕು? ಮಾತೆಯಾದಂತಹ ಬ್ರಹ್ಮ ಈಗ ಯಾರಿಗೆ ಅಮ್ಮ ಎಂದು ಕರೆಯಬೇಕು? ಮಾತೆಯಾದಂತಹ ಬ್ರಹ್ಮನಿಗೆ ಯಾರೂ ಮಾತೆ ಇರಲು ಸಾಧ್ಯ ಇಲ್ಲ. ಬ್ರಹ್ಮನಿಗೆ ಯಾರೂ ತಾಯಿ ಇರಲು ಸಾಧ್ಯ ಇಲ್ಲ. ಹೇಗೆ ಪರಮಾತ್ಮ ಶಿವ ತಂದೆಗೆ ಯಾರೂ ತಂದೆ ಇಲ್ಲ, ತಂದೆಯಾದಂತಹ ಪರಮಾತ್ಮನಿಗೆ ಹೇಗೆ ತಂದೆ ಇಲ್ಲವೋ ಅದೇ ರೀತಿ ಬ್ರಹ್ಮನಿಗೆ ಯಾರೂ ತಾಯಿ ಇರಲು ಸಾಧ್ಯ ಇಲ್ಲ. ಮುಖ್ಯ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಒಂದು ವೇಳೆ ಮನಸಾ ವಾಚಾ ಕರ್ಮಣ, ನೀವು ಯಾರಿಗಾದರೂ ದುಃಖವನ್ನು ನೀಡಿದರೆ ನೀವು ದುಃಖವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ. ಸತ್ಯ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವಂತರಾಗಿರಬೇಕು. ಬ್ರಹ್ಮ ತಂದೆಯ ಸಮ್ಮುಖದಲ್ಲೂ ಕೂಡ ನೀವು ಸತ್ಯವಂತರಾಗಿರಬೇಕು. ಈ ಬ್ರಹ್ಮ ತಂದೆ ಮೊದಲು ನಿಮಗೆ ಸರ್ಟಿಫಿಕೇಟ್ ಅನ್ನು ಕೊಡುತ್ತಾರೆ, ಪರಮಾತ್ಮ ಶಿವ ತಂದೆ ಈ ಮಗು ಬಹಳ ಒಳ್ಳೆಯ ಸುಪುತ್ರ ಮಗು ಆಗಿದೆ ಎಂದು.
ಬ್ರಹ್ಮ ತಂದೆ ನಿಮ್ಮ ಬಗ್ಗೆ ಸರ್ಟಿಫಿಕೇಟ್ ಅನ್ನು ಕೊಡಬೇಕು. ಬ್ರಹ್ಮ ತಂದೆ ಶಿವತಂದೆಯ ಸಮ್ಮುಖದಲ್ಲಿ ನಿಮ್ಮ ಬಗ್ಗೆ ಮಹಿಮೆಯನ್ನು ಮಾಡುತ್ತಾರೆ. ಯಾರು ಸೇವಾದಾರಿ ಮಕ್ಕಳಾಗಿದ್ದಾರೋ, ಯಾರು ತನು ಮನ ದರದಿಂದ ಸೇವೆಯನ್ನು ಮಾಡುತ್ತಾರೋ, ಯಾರು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲವೋ, ಅಂತವರೇ ಬಾಪ್ತಾದರವರ ಹೃದಯವನ್ನು ಗೆಲ್ಲುತ್ತಾರೆ ಮತ್ತು ಮಾತೆಯಾದಂತಹ ಬ್ರಹ್ಮನ ಹೃದಯವನ್ನು ಗೆಲ್ಲುತ್ತಾರೆ. ಬ್ರಹ್ಮನ ಹೃದಯವನ್ನು ನೀವು ಗೆದ್ದರೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆಗುತ್ತೀರಾ. ಸುಪುತ್ರ ಮಕ್ಕಳಿಗೆ ನಾನು ಸಿಂಹಾಸನಕ್ಕೆ ಅಧಿಕಾರಿ ಆಗುವುದು ಹೇಗೆ ಅನ್ನುವ ವಿಚಾರ ಸದಾ ನಡೆಯುತ್ತಿರುತ್ತದೆ. ಸುಪುತ್ರ ಮಕ್ಕಳಿಗೆ ನಾನು ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು ಅನ್ನುವ ಚಿಂತೆ ಇರುತ್ತದೆ. ಸಿಂಹಾಸನದಲ್ಲಿ ನಂಬರ್ ವಾರ್ ಆಗಿ 8 ಸಿಂಹಾಸನ ಇದೆ, ನಂತರ 108 ಸಿಂಹಾಸನ ಇದೆ, ನಂತರ 16,108 ಸಿಂಹಾಸನ ಇದೆ. ಆದರೆ ನಾವೀಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಎರಡು ಕಲೆ ಕಡಿಮೆ ಆದಾಗ ನಾವು ಸಿಂಹಾಸನಕ್ಕೆ ಅಧಿಕಾರಿಯಾದರೆ ಅದು ಶೋಭಿಸುವುದಿಲ್ಲ. ಸುಪುತ್ರ ಮಕ್ಕಳು ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆ. ಒಂದು ವೇಳೆ ಅತೀ ಪ್ರಿಯ ಪರಮಾತ್ಮ ತಂದೆಯ ಮೂಲಕ ಸೂರ್ಯವಂಶಿ ರಾಜ್ಯ ಪದವಿಯ ಸಂಪೂರ್ಣ ಆಸ್ತಿಯನ್ನು ನಾವು ಈಗ ಪಡೆದುಕೊಳ್ಳದೇ ಇದ್ದರೆ ಕಲ್ಪ ಕಲ್ಪದಲ್ಲೂ ನಾವು ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಒಂದು ವೇಳೆ ನಾವೀಗ ವಿಜಯಮಾಲೆಯ ಮಣಿಯಾಗಿ ಪೋಣಿಸಲ್ಪಡದೇ ಇದ್ದರೆ ಪ್ರತಿ ಕಲ್ಪದಲ್ಲೂ ವಿಜಯಮಾಲೆಯ ಮಣಿಯಾಗಲು ಸಾಧ್ಯ ಇಲ್ಲ. ಇದು ಕಲ್ಪ ಕಲ್ಪದ ರೇಸ್ ಆಗಿದೆ. ಒಂದು ವೇಳೆ ಈಗ ನಮಗೆ ನಾವು ನಷ್ಟವನ್ನು ಮಾಡಿಕೊಂಡರೆ ಪ್ರತಿ ಕಲ್ಪದಲ್ಲೂ ನಮಗೆ ನಷ್ಟ ಆಗುತ್ತದೆ. ಪಕ್ಕಾ ವ್ಯಾಪಾರಿಗಳು ಪರಮಾತ್ಮ ತಂದೆಯ ಶ್ರೀಮಂತದಂತೆ ಸಂಪೂರ್ಣ ನಡೆಯುತ್ತಾರೆ. ಪಕ್ಕಾ ವ್ಯಾಪಾರಿಗಳು ಮಾತ್ಸಿಕಾರನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು. ಎಂದು ಯಾರಿಗೂ ದುಃಖವನ್ನು ಕೊಡಬಾರದು. ದುಃಖದಲ್ಲೂ ಕೂಡ ಕಾಮ ವಿಕಾರಕ್ಕೆ ವಶ ಆಗುವುದೇ ನಂಬರ್ ಒನ್ ದುಃಖ ಆಗಿದೆ. ದುಃಖದಲ್ಲಿ ನಂಬರ್ ಒನ್ ದುಃಖ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಳ್ಳೆಯದು, ನೀವು ಶ್ರೀಕೃಷ್ಣ ಭಗವಾನ್ ವಾಸ ಎಂದು ತಿಳಿದುಕೊಂಡರೂ ಕೂಡ ಶ್ರೀಕೃಷ್ಣ ನಂಬರ್ ಒನ್ ಆತ್ಮ ಆಗಿದ್ದಾರೆ. ಅಂದ ಮೇಲೆ ಕೃಷ್ಣನ ಮಾತಿನಂತೆ ನಡೆಯಬೇಕು, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಶ್ರೀಕೃಷ್ಣ ಭಗವಂತ ಶ್ರೀಮಂತದ ಶಿಕ್ಷಣವನ್ನು ನೀಡಿದ್ದಾರೆ ಎಂದು ನೀವು ತಿಳಿದುಕೊಂಡಿದ್ದೀರಾ. ಅಂದ ಮೇಲೆ ಒಳ್ಳೆಯದು, ನೀವೀಗ ಶ್ರೀಕೃಷ್ಣನ ಮತದಂತೆ ನಡೆಯಿರಿ. ಶ್ರೀಕೃಷ್ಣ ಕೂಡ ಗೀತೆಯಲ್ಲಿ ಕಾಮ ಮಹಾಶತ್ರು ಎಂದು ಹೇಳಿದ್ದಾರೆ. ಅಂದ ಮೇಲೆ ನೀವೀಗ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ. ಯಾವಾಗ ನೀವು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಆಗ ನೀವು ಕೃಷ್ಣಪುರಿಗೆ ಹೋಗಲು ಸಾಧ್ಯ. ಇದು ಶ್ರೀಕೃಷ್ಣನ ಮಾತಂತೂ ಅಲ್ಲ, ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು ಪರಮಾತ್ಮ ಶಿವತಂದೆ ತಿಳಿಸಿದ್ದಾರೆ, ಕೃಷ್ಣ ಅಲ್ಲ. ಈಗ ಇದು ಶ್ರೀಕೃಷ್ಣನ ಮಾತಲ್ಲ, ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾನೆ. ಅಂದ ಮೇಲೆ ಕೃಷ್ಣ ಹೇಗೆ ಮತವನ್ನು ನೀಡಲು ಸಾಧ್ಯ? ಕೃಷ್ಣ ಯಾವಾಗ ದೊಡ್ಡವರಾಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಆಗ ಕೃಷ್ಣ ಮತವನ್ನು ನೀಡುತ್ತಾರೆ. ಮತವನ್ನು ನೀಡಲು ಯೋಗ್ಯ ಆದಾಗ ಮಾತ್ರ ಅವರು ರಾಜ್ಯವನ್ನು ಆಳಲು ಸಾಧ್ಯ. ಈಗ ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ, ನೀವೀಗ ನಿರಾಕಾರಿ ಜಗತ್ತಿನಲ್ಲಿ ತಂದೆಯಾದ ನನ್ನನ್ನು ನೆನಪು ಮಾಡಿ. ಶ್ರೀಕೃಷ್ಣ ಪುನಃ ಹೇಳುತ್ತಾರೆ, ನೀವು ಸ್ವರ್ಗದಲ್ಲಿ ನನ್ನನ್ನು ನೆನಪು ಮಾಡಿ ಎಂದು. ಶ್ರೀಕೃಷ್ಣ ಹೇಳುತ್ತಾರೆ, ಕಾಮ ಮಹಾಶತ್ರು ಆಗಿದೆ, ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು. ಸತ್ಯುಗದಲ್ಲಿ ವಿಕಾರ ಅನ್ನುವ ವಿಷ ನಿಮಗೆ ಸಿಗುವುದಿಲ್ಲ. ಅಂದ ಮೇಲೆ ವಿಕಾರ ಅನ್ನುವ ವಿಷವನ್ನು ತ್ಯಾಗ ಮಾಡಿ ಪವಿತ್ರ ಆಗಿ. ಇಲ್ಲಿ ಶ್ರೀಕೃಷ್ಣನ ತಂದೆಯಾದ ಪರಮಾತ್ಮ ತಂದೆ ಕುರಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ಒಳ್ಳೆಯದು, ನೀವು ತಿಳಿದುಕೊಳ್ಳಿ. ಮನುಷ್ಯರು ಗೀತೆಯಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ತೋರಿಸುವ ಬದಲು ಮಗ ಆದಂತಹ ಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ. ಆದರೆ ಕೃಷ್ಣ ಕೂಡ ಸರ್ವಗುಣ ಸಂಪನ್ನ ಆಗಿದ್ದಾರೆ. ಕೃಷ್ಣ ಕೂಡ ಹೇಳುತ್ತಾರೆ, ಕಾಮ ಮಹಾಶತ್ರು ಆಗಿದೆ ಎಂದು. ಗೀತೆಯಲ್ಲಿ ಕಾಮ ಮಹಾಶತ್ರು ಎಂದು ಬರೆಯಲಾಗಿದೆ. ಶ್ರೀಕೃಷ್ಣ ಗೀತೆಯಲ್ಲಿ ಕಾಮ ಮಹಾಶತ್ರು ಆಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಜಗತ್ತಿನ ಜನ ಕಾಮ ಮಹಾಶತ್ರುವಿನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಅನ್ನುವ ಮಾತನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಜಗತ್ತಿನ ಜನ ಶ್ರೀಕೃಷ್ಣನ ಮತದಂತೆ ನಡೆಯುವುದೇ ಇಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಶ್ರೀಕೃಷ್ಣ ಸ್ವಯಂ ಬಂದು ನಮಗೆ ಮತವನ್ನು ನೀಡಿದರೆ ನಾವು ಕೃಷ್ಣನ ಮತದಂತೆ ನಡೆಯುತ್ತೇವೆ. ಅಲ್ಲಿಯವರೆಗೂ ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಮುಳುಗಿ ಎಲ್ಲರೂ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಸನ್ಯಾಸಿಗಳು ಎಂದೂ ಕೂಡ ನಾನು ನಿಮಗೆ ರಾಜ್ಯೋಗವನ್ನು ಕಲಿಸಲು ಬಂದಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಸಂಗಮ ಯುಗದ ಮಾತಾಗಿದೆ. ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ. ಶ್ರೀಕೃಷ್ಣನನ್ನು ಸತ್ಯುಗಕ್ಕೆ ಯೋಗ್ಯರನ್ನಾಗಿ ಮಾಡಿರುವವರು ಬೇರೆ ಯಾರೋ ಇರಬೇಕು ತಾನೆ? ಅಂದ ಮೇಲೆ ಪರಮಾತ್ಮ ಶಿವತಂದೆ ಸ್ವಯಂ ಹೇಳುತ್ತಾರೆ, ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣನ ಸಂಪೂರ್ಣ ಮನೆತನದವರನ್ನು ಈಗ ನಾನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದೇನೆ. ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಮಕ್ಕಳು
ಸ್ವರ್ಗಕ್ಕೆ ಹೋಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಪರಮಾತ್ಮ ತಂದೆ ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ಒಂದು ವೇಳೆ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ, ಯಾರು ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿರುತ್ತಾರೋ ಅವರ ಸಮ್ಮುಖಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಸ್ವಯಂವನ್ನು ಕೇಳಿಕೊಳ್ಳಿ, ನಾನು ಇಷ್ಟು ಸುಪುತ್ರ ಮಗು ಆಗಿದ್ದೇನಾ, ನಾನು ಪರಮಾತ್ಮ ತಂದೆಯ ಸುಪುತ್ರ ಮಗು ಆಗಿದ್ದೇನಾ ಎಂದು ಸ್ವಯಂವನ್ನು ಕೇಳಿಕೊಳ್ಳಬೇಕು. ಸುಪುತ್ರ ಮಕ್ಕಳಲ್ಲಿ ನಂಬರ್ ಒನ್ ಮಕ್ಕಳಿದ್ದಾರೆ, ಕೆಲವರು ಉತ್ತಮರಾಗಿದ್ದಾರೆ, ಕೆಲವರು ಮಧ್ಯಮರಾಗಿದ್ದಾರೆ, ಕೆಲವರು ಕನಿಷ್ಠರಾಗಿದ್ದಾರೆ. ಯಾರು ಉತ್ತಮರಾಗಿದ್ದಾರೋ ಅವರು ಎಂದೂ ಗುಪ್ತವಾಗಿ ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಯಾರು ಉತ್ತಮ ಮಕ್ಕಳಾಗಿದ್ದಾರೋ ಅವರು ಭಾರತದ ಸೇವೆಯನ್ನು ಮಾಡಬೇಕು ಅನ್ನುವ ವಿಚಾರವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡಿರುತ್ತಾರೆ. ಯಾರು ಉತ್ತಮರಾಗಿದ್ದಾರೋ ಅವರ ಮನಸ್ಸಿನಲ್ಲಿ ಸದಾ ದಯಾಭಾವನೆ ಇರುತ್ತದೆ, ನಾನು ಭಾರತದ ಸೇವೆಯನ್ನು ಮಾಡಬೇಕು ಎಂದು ಭಾರತದ ಬಗ್ಗೆ ಅವರ ಮನಸ್ಸಿನಲ್ಲಿ ದಯೆ ಇರುತ್ತದೆ. ಸಮಾಜ ಸೇವಕರಲ್ಲೂ ಕೂಡ ನಂಬರ್ ಒನ್ ಇದ್ದಾರೆ. ಸಮಾಜ ಸೇವಕರಲ್ಲಿ ಕೆಲವರು ಉತ್ತಮರಾಗಿದ್ದಾರೆ, ಕೆಲವರು ಮಧ್ಯಮರಾಗಿದ್ದಾರೆ, ಕೆಲವರು ಕನಿಷ್ಠರಾಗಿದ್ದಾರೆ. ಕೆಲವರು ಸಮಾಜ ಸೇವಕರಾಗಿದ್ದರೂ ಕೂಡ ಬಹಳಷ್ಟು ಹಣವನ್ನು ಲೂಟಿ ಮಾಡುತ್ತಾರೆ. ಸಮಾಜ ಸೇವಕರಲ್ಲಿ ಕೆಲವರು ಬಹಳಷ್ಟು ಹಣವನ್ನು ಲೂಟಿ ಮಾಡುತ್ತಾರೆ, ಕೆಲವರು ಅನೇಕ ವಸ್ತುವನ್ನು ಮಾರಿ ಜೀವನವನ್ನು ನಡೆಸುತ್ತಾರೆ. ಅಂತವರಿಗೆ ಪುನಃ ಸುಪುತ್ರ ಸಮಾಜ ಸೇವಕರು ಎಂದು ಹೇಗೆ ಕರೆಯಲು ಸಾಧ್ಯ? ಜಗತ್ತಿನಲ್ಲಿ ಅನೇಕರು ತಮ್ಮನ್ನು ತಾವು ಸಮಾಜ ಸೇವಕರು ಎಂದು ಹೇಳಿಸಿಕೊಳ್ಳುತ್ತಾರೆ. ಏಕೆಂದರೆ ಅವರು ಸಮಾಜದ ಸೇವೆಯನ್ನು ಮಾಡುತ್ತಾರೆ. ಸತ್ಯ ಸೇವೆಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ನೀವೀಗ ಹೇಳುತ್ತೀರಾ, ಪರಮಾತ್ಮ ತಂದೆಯ ಜೊತೆಗೆ ನಾವು ಆತ್ಮಿಕ ಸೇವಕರಾಗಿದ್ದೇವೆ. ಇಡೀ ಸೃಷ್ಟಿಯ ಜೊತೆ ಜೊತೆಗೆ ನಾವು ಸಂಪೂರ್ಣ ತತ್ವವನ್ನು ಕೂಡ ಪವಿತ್ರ ಮಾಡುತ್ತೇವೆ. ಈಗ ನಾವು ಸಂಪೂರ್ಣ ಸೃಷ್ಟಿಯನ್ನು ಪವಿತ್ರ ಮಾಡುತ್ತೇವೆ ಮತ್ತು ತತ್ವವನ್ನು ಕೂಡ ಪವಿತ್ರ ಮಾಡುತ್ತೇವೆ. ತತ್ವ ಕೂಡ ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿದೆ ಅನ್ನುವುದು ಸನ್ಯಾಸಿಗಳಿಗೆ ಗೊತ್ತಿಲ್ಲ. ಈಗ ಪುನಃ ಈ ತತ್ವ ಸತೋ ಪ್ರಧಾನ ಆಗಲೇಬೇಕು. ತತ್ವ ಸತೋ ಪ್ರಧಾನ ಆದಾಗ ನಿಮಗೆ ಸತೋ ಪ್ರಧಾನ ಶರೀರ ಸಿಗುತ್ತದೆ. ಸತೋ ಪ್ರಧಾನ ತತ್ವದ ಮೂಲಕ ನಿಮ್ಮ ಶರೀರ ಕೂಡ ಸತೋ ಪ್ರಧಾನ ಆಗುತ್ತದೆ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ಮಕ್ಕಳು ಪುನಃ ಜ್ಞಾನವನ್ನು ಮರೆತು ಬಿಡುತ್ತೀರಾ? ಯಾರು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತಾರೋ ಅವರಿಗೆ ಮಾತ್ರ ಜ್ಞಾನದ ಸ್ಮೃತಿ ಇರುತ್ತದೆ. ನೀವು ಜ್ಞಾನವನ್ನು ದಾನವಾಗಿ ನೀಡದೇ ಇದ್ದರೆ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ. ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರು ಬಾಪ್ತಾದರವರ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ. ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಸೇವೆಯಲ್ಲಿ ಯಾರು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಿದ್ದಾರೆ ಎಂದು. ಯಾರು ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೋ ಅವರೇ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಸದಾ ಮಾತ್ಪಿತಾರನ್ನೇ ಅನುಕರಣೆ ಮಾಡಬೇಕು. ಮಾತ್ಪಿತಾರ ಸಿಂಹಾಸನಕ್ಕೆ ಅಧಿಕಾರಿಯಾಗಬೇಕು. ಯಾರು ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೋ ಅವರು ಅನ್ಯರಿಗೆ ಅವಶ್ಯವಾಗಿ ಸುಖವನ್ನೇ ನೀಡುತ್ತಾರೆ. ನೀವೀಗ ಮನಸ್ಸು ಅನ್ನುವ ದರ್ಪಣದಲ್ಲಿ ಸ್ವಯಂನ ಮುಖವನ್ನು ನೋಡಿಕೊಳ್ಳಿ. ನಾನು ಪರಮಾತ್ಮ ತಂದೆಯ ಸುಪುತ್ರ ಮಗು ಆಗಿದ್ದೇನಾ? ನೀವು ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆಯಬಹುದು, ಬಾಬಾ ನನ್ನ ಸೇವೆಯ ಚಾರ್ಜ್ ಈ ರೀತಿ ಇದೆ, ನಾನು ಈ ರೀತಿ ಸೇವೆಯನ್ನು ಮಾಡುತ್ತಿದ್ದೇನೆ, ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಆಗ ಪರಮಾತ್ಮ ತಂದೆಗೆ ಗೊತ್ತಾಗುತ್ತದೆ, ನೀವೇ ಸ್ವಯಂ ನಿರ್ಣಯವನ್ನು ತೆಗೆದುಕೊಳ್ಳಬಹುದು, ನಾನು ಉತ್ತಮ ಸೇವಾದಾರಿಯಾಗಿದ್ದೇನೋ ಅಥವಾ ಮಧ್ಯಮ ಸೇವಾದಾರಿಯಾಗಿದ್ದೇನೋ ಅಥವಾ ಕನಿಷ್ಠ ಸೇವಾದಾರಿಯಾಗಿದ್ದೇನೋ ಎಂದು. ಮಕ್ಕಳಿಗೆ ಗೊತ್ತಿದೆ ಯಾರು ಮಹಾರಥಿಯಾಗಿದ್ದಾರೆ ಮತ್ತು ಯಾರು ಕುದುರೆ ಸವಾರರಾಗಿದ್ದಾರೆ ಎಂದು. ಸೇವಾದಾರಿಗಳು ಎಂದು ಗುಪ್ತ ರೂಪದಲ್ಲಿ ಸ್ವಯಂನ್ನು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಗೆ ಮಕ್ಕಳು ತಮ್ಮ ಚಾರ್ಜ್ನ ಲೆಕ್ಕವನ್ನು ಕಳಿಸಿದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ನೀವು ನಿಮ್ಮ ಚಾರ್ಜ್ನ ಲೆಕ್ಕವನ್ನು ತಿಳಿಸದೇ ಇದ್ದರೂ ಕೂಡ ತಂದೆ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ. ಈಗ ನೀವು ಎಷ್ಟು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಿ. ಪುನಃ ಬಾಪ್ತಾದರವರ ಮೂಲಕ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತದೆ. ಇಲ್ಲಿ ದೊಡ್ಡ ಮಾತೆ ಕುಳಿತಿದ್ದಾರೆ, ದೊಡ್ಡ ತಾಯಿಯಾದಂತಹ ಬ್ರಹ್ಮ ಇಲ್ಲಿ ಕುಳಿತಿದ್ದಾರೆ. ಬ್ರಹ್ಮನ ಮೂಲಕ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತದೆ. ಈ ಅದ್ಭುತ ಮಾತೆಯಾದಂತಹ ಬ್ರಹ್ಮನಿಗೆ ಯಾರೂ ಮಾತೆ ಇಲ್ಲ, ಅದ್ಭುತ ತಾಯಿಯಾದಂತಹ ಬ್ರಹ್ಮನಿಗೆ ಯಾರೂ ತಾಯಿ ಇಲ್ಲ. ಹೇಗೆ ಪರಮಾತ್ಮ ತಂದೆಗೆ ತಂದೆ ಇಲ್ಲವೋ ಹಾಗೆ ಬ್ರಹ್ಮ ತಾಯಿಗೆ ತಾಯಿ ಇಲ್ಲ. ಪುನಃ ಮಮ್ಮ ಸ್ತ್ರೀಯರಲ್ಲಿ ನಂಬರ್ ಒನ್ ಆಗಿದ್ದಾರೆ. ನಾಟಕದ ಅನುಸಾರ ಮಮ್ಮನವರಿಗೆ ಜಗದಂಬೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಮಮ್ಮ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಹೇಗೆ ಬ್ರಹ್ಮ ಸೇವೆಗೋಸ್ಕರ ಎಲ್ಲಾ ಕಡೆ ಹೋಗುತ್ತಿದ್ದರು, ಅದೇ ರೀತಿ ಮಮ್ಮ ಕೂಡ ಸೇವೆಗೋಸ್ಕರ ಎಲ್ಲಾ ಕಡೆ ಹೋಗುತ್ತಿದ್ದರು. ಮಮ್ಮ ಸೇವೆಯನ್ನು ಮಾಡಲು ಸಣ್ಣ ಸಣ್ಣ ಹಳ್ಳಿಗೆ ಹೋಗುತ್ತಿದ್ದರು. ಮಮ್ಮ ಪುರುಷಾರ್ಥದಲ್ಲಿ ಎಲ್ಲರಿಗಿಂತ ತೀಕ್ಷ್ಣವಾಗಿ ಮುಂದೆ ಹೋದರು. ಬ್ರಹ್ಮ ತಂದೆಯ ಜೊತೆಗೆ ದೊಡ್ಡ ತಂದೆಯಾದ ಶಿವತಂದೆ ಇದ್ದಾರೆ. ಆದ್ದರಿಂದ ಮಮ್ಮ ತಾಯಿಯಾಗಿ ಎಲ್ಲಾ ಮಕ್ಕಳನ್ನು ಸಂಭಾಳನೆ ಮಾಡಬೇಕಾಯಿತು.
ಸತ್ಯುಗದಲ್ಲಿ ಪ್ರಜೆಗಳು ಬಹಳಷ್ಟು ಸುಖಿಗಳಾಗಿ ಇರುತ್ತಾರೆ. ಸತ್ಯುಗದಲ್ಲಿ ಎಲ್ಲರ ಮಹಲ್ನಲ್ಲೂ ಆಕಳು ಎತ್ತು ಎಲ್ಲವೂ ಕೂಡ ಇರುತ್ತದೆ. ಸತ್ಯುಗದಲ್ಲಿ ನಮ್ಮ ಮಹಲ್ನಲ್ಲಿ ಆಕಳು ಎತ್ತು ಮುಂತಾದದ್ದು ಎಲ್ಲವೂ ಇರುತ್ತದೆ. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಲ್ಲಿ ಇರಿ ಮಕ್ಕಳೇ, ಸದಾ ಚೆನ್ನಾಗಿ ಇರಿ. ಪರಮಾತ್ಮ ತಂದೆಯಾದ ನನ್ನನ್ನು ಮರೆಯಬೇಡಿ. ತಂದೆಯಾದ ನನ್ನನ್ನು ಕಷ್ಟಪಟ್ಟು ನೆನಪು ಮಾಡುವ ಪರಿಸ್ಥಿತಿ ಬರಬಾರದು. ಅದಕ್ಕೋಸ್ಕರ ತಂದೆಯಾದ ನನ್ನನ್ನು ಮರೆಯಬೇಡಿ. ಏಕೆಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು. ಈಗ ನೀವು ಸ್ವಯಂನ ಶರೀರವನ್ನೇ ಮರೆಯಬೇಕು. ಸ್ವಯಂನ ಶರೀರವನ್ನೇ ನಾವೀಗ ಮರೆಯಬೇಕು ಅಂದ ಮೇಲೆ ಅನ್ಯರನ್ನು ನಾವು ಹೇಗೆ ನೆನಪು ಮಾಡಲು ಸಾಧ್ಯ? ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ನಮ್ಮಿಂದ ಯಾರೂ ಮುನಿಸಿಕೊಳ್ಳಬಾರದು, ನಮ್ಮಿಂದ ಯಾರು ಬೇಸರಕ್ಕೊಳಗಾಗಬಾರದು. ಆ ರೀತಿ ನಮ್ಮ ವ್ಯವಹಾರ ಇರಬೇಕು. ಮನಸ್ಸಾ ವಾಚಾ ಕರ್ಮಣ ಎಲ್ಲರಿಗೂ ಸುಖವನ್ನೇ ನೀಡಿ ಪರಮಾತ್ಮ ತಂದೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮತ್ತು ಪರಿವಾರದವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸುಪುತ್ರ ಮಕ್ಕಳಾಗಿ ಭಾರತದ ಆತ್ಮಿಕ ಸೇವೆಯನ್ನು ಮಾಡಬೇಕು. ದಯಾಹೃದಯಾಗಿ ಆತ್ಮಿಕ ಸಮಾಜ ಸೇವಕರಾಗಬೇಕು. ತನು ಮನ ಧನದಿಂದ ಸೇವೆಯನ್ನು ಮಾಡಬೇಕು. ಸತ್ಯ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಸತ್ಯವಂತರಾಗಿರಬೇಕು. ಇಂದಿನ ವರದಾನ ಆಗಿದೆ, ಮಾತಿಗೆ ಅಂಡರ್ಲೈನ್ ಅನ್ನು ಮಾಡಿಕೊಂಡು ಪ್ರತಿಯೊಂದು ಮಾತನ್ನು ಅಮೂಲ್ಯ ಮಾತನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸದ್ಗುರು ಆಗಿ ಮಕ್ಕಳಾದ ನಿಮ್ಮ ಪ್ರತಿಯೊಂದು ಮಾತು ಹೇಗಿರಬೇಕು ಅಂದರೆ ನಿಮ್ಮ ಮಾತನ್ನು ಕೇಳುವುದಕ್ಕೋಸ್ಕರ ಎಲ್ಲರೂ ಚಾತಕ ಪಕ್ಷಿಯಂತೆ ಕಾಯುತ್ತಿರಬೇಕು. ನೀವು ಸ್ವಲ್ಪ ಮಾತನ್ನು ಮಾತನಾಡಲಿ, ನಾವು ಕೇಳಬೇಕು ಎಂದು ಎಲ್ಲರೂ ಕಾಯಬೇಕು. ಆಗ ನಿಮ್ಮ ಮಾತಿಗೆ ಅಮೂಲ್ಯ ಮಹಾವಾಕ್ಯ ಎಂದು ಕರೆಯಲಾಗುತ್ತದೆ. ಮಹಾವಾಕ್ಯ ಜಾಸ್ತಿ ಇರುವುದಿಲ್ಲ, ಮಹಾವಾಕ್ಯ ಹೆಚ್ಚು ಸಂಖ್ಯೆಯಲ್ಲಿ ಇರುವುದಿಲ್ಲ. ಯಾವಾಗ ಬೇಕೋ ಆಗ ನೀವು ಮಾತನಾಡುತ್ತಿದ್ದರೆ ಆ ಮಾತಿಗೆ ಮಹಾವಾಕ್ಯ ಎಂದು ಕರೆಯುವುದಿಲ್ಲ. ಸದ್ಗುರುವಿನ ಮಕ್ಕಳಾದ ನೀವು ಮಾಸ್ಟರ್ ಸದ್ಗುರು ಆಗಿದ್ದೀರಾ. ಆದ್ದರಿಂದ ನಿಮ್ಮ ಒಂದೊಂದು ಮಾತು ಮಹಾವಾಕ್ಯ ಆಗಿರಬೇಕು. ಯಾವ ಸಮಯದಲ್ಲಿ ಯಾವ ಸ್ಥಾನದಲ್ಲಿ ಯಾವ ಮಾತಿನ ಅವಶ್ಯಕತೆ ಇದೆಯೋ, ಯಾವ ಮಾತು ಯುಕ್ತಿಯುಕ್ತ ಮಾತಾಗಿದೆಯೋ, ಯಾವ ಮಾತಿನ ಮೂಲಕ ಸ್ವಯಂಗೂ ಲಾಭ ಆಗುತ್ತದೆಯೋ ಮತ್ತು ಅನ್ಯರಿಗೂ ಲಾಭ ಆಗುತ್ತದೆಯೋ ಅಂತಹ ಮಾತನ್ನೇ ನೀವು ಮಾತನಾಡಬೇಕು. ಮಾತಿಗೆ ಡಬಲ್ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ. ಇಂದಿನ ಶ್ಲೋಗನ್ ಆಗಿದೆ, ಶುಭ ಚಿಂತಕ ಮಣಿಯಾಗಿ ನಿಮ್ಮ ಕಿರಣದಿಂದ ಇಡೀ ವಿಶ್ವವನ್ನು ಬೆಳಗಿಸುತ್ತಾ ಹೋಗಿ. ಈಗ ನಾವು ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಬೇಕು. ಏಕೆಂದರೆ ಈಗ ಇಡೀ ವಿಶ್ವದಲ್ಲಿ ಅಜ್ಞಾನದ ಅಂಧಕಾರ ಇದೆ. ಜ್ಞಾನದ ಪ್ರಕಾಶವನ್ನು ಇಡೀ ಜಗತ್ತಿನಲ್ಲಿ ಹರಡುವುದಕ್ಕೋಸ್ಕರ ಮೊದಲು ನಾವು ಶುಭ ಚಿಂತಕ ಮಣಿಯಾಗಬೇಕು. ಯಾರ ಬಗ್ಗೆಯೂ ನಮಗೆ ವ್ಯರ್ಥ ವಿಚಾರ ಮನಸ್ಸಿನಲ್ಲಿ ಬರಬಾರದು. ಎಲ್ಲರ ಬಗ್ಗೆಯೂ ಶುಭ ಚಿಂತನೆಯನ್ನು ಮಾಡುವಂತಹ ಶುಭ ಚಿಂತಕ ಮಣಿಯಾದಾಗ ಮಾತ್ರ ಇಡೀ ವಿಶ್ವಕ್ಕೆ ಬೆಳಕನ್ನು ನೀಡಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.